ಬ್ರಿಟನ್ ಮೂಲದ ಐಷಾರಾಮಿ ವಾಹನ ತಯಾರಕ ಕಂಪನಿಯಾದ ಜಾಗ್ವರ್ ಲ್ಯಾಂಡ್ ರೋವರ್ ತನ್ನ ಡಿಫೆಂಡರ್ ಆಫ್ರೋಡ್ ಎಸ್ಯುವಿಯನ್ನು ಇದೇ ಮೊದಲ ಬಾರಿಗೆ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಇತ್ತೀಚೆಗೆ ನಾವು ಈ ಎಸ್ಯುವಿಯ ಫಸ್ಟ್ ಲುಕ್ ಅನ್ನು ವೀಕ್ಷಿಸಿದೆವು. ಹೊಸ ಡಿಫೆಂಡರ್ ಎಸ್ಯುವಿಯು ಯಾವುದೇ ರಸ್ತೆಗಳಲ್ಲಿ ಸರಾಗವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಎಸ್ಯುವಿಯನ್ನು ಡಿಫೆಂಡರ್ 90 ಹಾಗೂ ಡಿಫೆಂಡರ್ 110 ಎಂಬ ಎರಡು ಮಾದರಿಗಳಲ್ಲಿ ಹಾಗೂ ತಲಾ 5 ಟ್ರಿಮ್ಗಳಲ್ಲಿ ಮಾರಾಟ ಮಾಡಲಾಗುವುದು. ಡಿಫೆಂಡರ್ 90 3 ಡೋರುಗಳನ್ನು ಹೊಂದಿದ್ದರೆ ಡಿಫೆಂಡರ್ 110 5 ಡೋರುಗಳನ್ನು ಹೊಂದಿದೆ. ಲ್ಯಾಂಡ್ ರೋವರ್ ಕಂಪನಿಯು ಮೊದಲು ಡಿಫೆಂಡರ್ 110 ಎಸ್ಯುವಿಯನ್ನು ಬಿಡುಗಡೆಗೊಳಿಸಿ ನಂತರ ಡಿಫೆಂಡರ್ 90 ಎಸ್ಯುವಿಯನ್ನು ಬಿಡುಗಡೆಗೊಳಿಸಲಿದೆ. ಶೋರೂಮ್ನಲ್ಲಿ ಡಿಫೆಂಡರ್ ಎಸ್ಇ ಹಾಗೂ ಡಿಫೆಂಡರ್ ಫಸ್ಟ್ ಎಡಿಷನ್ ಮಾದರಿಗಳನ್ನು ವೀಕ್ಷಿಸಿದೆವು. ಕಪ್ಪು ಬಣ್ಣದ ಬ್ಯಾಜ್ಗಳನ್ನು ಹೊಂದಿದ್ದ ಫಾಂಗಿಯಾ ಗ್ರೀನ್ ಬಣ್ಣದಲ್ಲಿದ್ದ ಫಸ್ಟ್ ಎಡಿಷನ್ ಮಾದರಿಯು ನಮ್ಮನ್ನು ಹೆಚ್ಚು ಆಕರ್ಷಿಸಿತು. ಮೊದಲ ನೋಟದಲ್ಲಿಯೇ ದೊಡ್ಡ ಗಾತ್ರದ ಡಿಫೆಂಡರ್ 110 ಎಸ್ಯುವಿಯು ನಮ್ಮ ಗಮನವನ್ನು ಸೆಳೆಯುತ್ತದೆ. ಈ ಎಸ್ಯುವಿಯ ಮುಂಭಾಗದಲ್ಲಿ ಡಿಆರ್ಎಲ್ಗಳನ್ನು ಹೊಂದಿರುವ ಎಲ್ಇಡಿ ಹೆಡ್ಲೈಟ್, ಬಂಪರ್ ಕೆಳಗೆ ಇಂಟಿಗ್ರೇಟೆಡ್ ಎಲ್ಇಡಿ ಫಾಗ್ ಲೈಟ್ಗಳನ್ನು ನೀಡಲಾಗಿದೆ. ಈ ಎಸ್ಯುವಿಯು ದೊಡ್ಡ ಬಂಪರ್ ಅನ್ನು ಹೊಂದಿದೆ. ಬಾನೆಟ್ನಲ್ಲಿರುವ ಲೈನ್ ಹಾಗೂ ಕ್ರೀಸ್ಗಳು ಈ ಎಸ್ಯುವಿಯ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಫಸ್ಟ್ ಎಡಿಷನ್ ಎಸ್ಯುವಿಯು ಬಾನೆಟ್ನ ಮಧ್ಯಭಾಗದಲ್ಲಿ ಕಪ್ಪು ಬಣ್ಣದ ಡಿಫೆಂಡರ್ ಬ್ಯಾಜ್ ಅನ್ನು ಹೊಂದಿದೆ. ಡಿಫೆಂಡರ್ನ ಎಕ್ಸ್ಟೀರಿಯರ್ನಲ್ಲಿ 360 ಡಿಗ್ರಿಯ 6 ಕ್ಯಾಮರಾ ಸೆನ್ಸಾರ್ಗಳನ್ನು ನೀಡಲಾಗಿದೆ. ಇನ್ನು IRVM ಹಿಂದೆ ಒಂದು ಕ್ಯಾಮರಾ ಇದ್ದು ಈ ಕ್ಯಾಮರಾ ಆಕ್ಟಿವ್ ಲೈನ್ ಅಸಿಸ್ಟ್ ಹಾಗೂ ಅಡಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಿ ಕಾರ್ಯನಿರ್ವಹಿಸಿದರೆ IRVM-ನಲ್ಲಿರುವ ಸ್ವಿಚ್ ಮೂಲಕ ವಿಡಿಯೋವನ್ನು ಪ್ರದರ್ಶಿಸುವ ಶಾರ್ಪ್ ಫಿನ್ ಆಂಟೆನಾದಲ್ಲಿಯೂ ಕ್ಯಾಮರಾವನ್ನು ನೀಡಲಾಗಿದೆ. ಈ ಎಸ್ಯುವಿಯಲ್ಲಿ 20 ಇಂಚಿನ ದೊಡ್ಡ ಗಾತ್ರದ ಅಲಾಯ್ ವೀಲ್ಗಳನ್ನು ನೀಡಲಾಗಿದೆ. ಡಿಫೆಂಡರ್ ಎಸ್ಯುವಿಯು 218 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಹೊಂದಿದೆ. ಈ ಎಸ್ಯುವಿಯ ಹಿಂಭಾಗದಲ್ಲಿ ಹೊಸ ವಿನ್ಯಾಸದ ಟೇಲ್ ಲೈಟ್ಗಳಿವೆ. ಎಸ್ಯುವಿಯ ಹಿಂಭಾಗದಲ್ಲಿ ಬ್ಯಾಚ್ ಹಾಗೂ ಮಾದರಿಯ ಹೆಸರುಗಳನ್ನು ಬರೆಯಲಾಗಿದೆ. ಈ ಎಸ್ಯುವಿಯ ಇಂಟೀರಿಯರ್ ಹಾಗೂ ಫೀಚರ್ಗಳನ್ನು ನೋಡುವುದಾದರೆ ಈ ಎಸ್ಯುವಿಯು ವಿಶಾಲವಾದ ಕ್ಯಾಬಿನ್, ದೊಡ್ಡ ಪನೋರಾಮಿಕ್ ಸನ್ರೂಫ್, ಸೈಡ್ ಆಲ್ಫೈನ್ ಲೈಟ್ ವಿಂಡೋಗಳನ್ನು ಹೊಂದಿದೆ. ಡಿಫೆಂಡರ್ ಎಸ್ಯುವಿಯು 3 ರೀತಿಯ ಇಂಟೀರಿಯರ್ ಬಣ್ಣಗಳನ್ನು ಹೊಂದಿದೆ. ಫ್ಯಾಂಗಿಯಾ ಗ್ರೀನ್ ಬಣ್ಣವು ಕಪ್ಪಾದ ಇಂಟೀರಿಯರ್ ಅನ್ನು ಹೊಂದಿದ್ದರೆ ಮತ್ತೊಂದು ಲೈಟ್ ಗ್ರೀನ್ ಬಣ್ಣದ ಇಂಟೀರಿಯರ್ ಅನ್ನು ಹೊಂದಿದೆ. ಡಿಫೆಂಡರ್ ಎಸ್ಯುವಿಯು ಒಟ್ಟು 14 USB ಹಾಗೂ ಚಾರ್ಜಿಂಗ್ ಸಾಕೆಟ್ಗಳನ್ನು ಹೊಂದಿದೆ. ಈ ಎಸ್ಯುವಿಯ ಬೂಟ್ನಲ್ಲಿರುವ 230 ವೋಲ್ಟ್ನ ಚಾರ್ಜರ್ ಮೂಲಕ ಲ್ಯಾಪ್ಟಾಪ್, ಸ್ಪೀಕರ್ಗಳನ್ನು ಚಾರ್ಜ್ ಮಾಡಬಹುದು. ಸ್ಟಿಯರಿಂಗ್ ವೀಲ್ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಆಗಿದ್ದು ಆಟೋ ಫೀಚರ್ ಅನ್ನು ಹೊಂದಿದೆ. ಈ ಫೀಚರ್ ಚಾಲಕನ ಭುಜಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಈ ಎಸ್ಯುವಿಯು ಆಪಲ್ ಕಾರ್ಪ್ಲೇ ಹಾಗೂ ಆಂಡ್ರಾಯ್ಡ್ ಆಟೋ ಹೊಂದಿರುವ 10 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಲೆದರ್ ರ್ಯಾಪ್ ಸ್ಟಿಯರಿಂಗ್ ವೀಲ್, ಕ್ರೂಸ್ ಕಂಟ್ರೋಲ್, 360 ಡಿಗ್ರಿ ಕ್ಯಾಮರಾ, 3D ಮೆರಿಡಿಯನ್ ಸರೌಂಡ್ ಸೌಂಡ್ ಸಿಸ್ಟಮ್, ಆಸ್ಟ್ರಿಮ್ ಕ್ರಾಸಿಂಗ್ಗಳಿಗಾಗಿ ವೇಟ್ ಸೆನ್ಸಿಂಗ್ ಹಾಗೂ ಡ್ರೈವರ್ ಕಂಡೀಷನ್ ಮಾನಿಟರಿಂಗ್ ಫೀಚರ್ಗಳನ್ನು ಹೊಂದಿದೆ. ಇನ್ನು ಸುರಕ್ಷತೆಗಾಗಿ ಏರ್ ಬ್ಯಾಗ್, ABS ಹಾಗೂ ಟ್ರಾಕ್ಷನ್ ಕಂಟ್ರೋಲ್ಗಳನ್ನು ನೀಡಲಾಗಿದೆ. ಡಿಫೆಂಡರ್ ಎಸ್ಯುವಿಯಲ್ಲಿ ಲ್ಯಾಂಡ್ ರೋವರ್ ಕಂಪನಿಯ ಇತ್ತೀಚಿನ ಟೆರೆನ್ ರೆಸ್ಪಾನ್ಸ್ 2 ಫೀಚರ್ ಅನ್ನು ಅಳವಡಿಸಲಾಗಿದೆ. ಇದರಿಂದಾಗಿ ಗ್ರಾಹಕರು ಜನರಲ್ ಡ್ರೈವಿಂಗ್, ಗ್ರಾಸ್, ಗ್ರಾವೆಲ್, ಸ್ನೋ, ಮಡ್, ರೂಟ್ಸ್, ಸ್ಯಾಂಡ್, ಟ್ರ್ಯಾಕ್ ಕಾರ್ ಹಾಗೂ ವೇಟ್ ಮೋಡ್ಗಳನ್ನು ಪಡೆಯಲು ಸಾಧ್ಯವಾಗಲಿದೆ. ಹೊಸ ಲ್ಯಾಂಡ್ ರೋವರ್ ಡಿಫೆಂಡರ್ ಎಸ್ಯುವಿಯಲ್ಲಿ 2.0 ಲೀಟರಿನ 4 ಸಿಲಿಂಡರ್ನ ಟರ್ಬೊ ಪೆಟ್ರೋಲ್ P300 ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 300 BHP ಪವರ್ ಹಾಗೂ 400 N ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ನೊಂದಿಗೆ 8 ಸ್ಪೀಡಿನ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಈ ಇಂಜಿನ್ ಎಲ್ಲ 4 ವೀಲ್ಗಳಿಗೆ ಪವರ್ ಅನ್ನು ಕಳುಹಿಸುತ್ತದೆ. ಕಂಪನಿಯು ಈ ಎಸ್ಯುವಿಯ ಡೀಸೆಲ್ ಮಾದರಿಯನ್ನು ಶೀಘ್ರದಲ್ಲೇ ಭಾರತದಲ್ಲಿ ಬಿಡುಗಡೆಗೊಳಿಸುವ ನಿರೀಕ್ಷೆಗಳಿವೆ. ಲ್ಯಾಂಡ್ ರೋವರ್ ಕಂಪನಿಯು ಈ ವರ್ಷದ ಆರಂಭದಲ್ಲಿಯೇ ಡಿಫೆಂಡರ್ ಎಸ್ಯುವಿಯ ಬೆಲೆಗಳನ್ನು ಘೋಷಿಸಿ ಬುಕ್ಕಿಂಗ್ಗಳನ್ನು ಆರಂಭಿಸಿದೆ. ಲ್ಯಾಂಡ್ ರೋವರ್ ಡಿಫೆಂಡರ್ 90 ಮಾದರಿಯ ಬೆಲೆ ಭಾರತದ ಎಕ್ಸೋರೂಮ್ ದರದಂತೆ 69,99,000 ರೂಪಾಯಿಗಳಿಂದ 81,30,000 ರೂಪಾಯಿಗಳಾಗಿದೆ. ಇನ್ನು 5 ಡೋರುಗಳ ಡಿಫೆಂಡರ್ 110 ಮಾದರಿಯ ಬೆಲೆ ಭಾರತದ ಎಕ್ಸೋರೂಮ್ ದರದಂತೆ 76,57,000 ರೂಪಾಯಿಗಳಿಂದ 86,27,000 ರೂಪಾಯಿಗಳಾಗಿದೆ. ಈ ಎಸ್ಯುವಿಯ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಹೇಳುವುದಾದರೆ ಹೊಸ ಲ್ಯಾಂಡ್ ರೋವರ್ ಡಿಫೆಂಡರ್ ಎಸ್ಯುವಿಯು ಯಾವುದೇ ರಸ್ತೆಯಲ್ಲಿಯೂ ಸರಾಗವಾಗಿ ಚಲಿಸಬಲ್ಲದು. ಡಿಫೆಂಡರ್ 90 ಮಾದರಿಯು ಡಿಫೆಂಡರ್ 110 ಮಾದರಿಗಿಂತ ಚಿಕ್ಕದಾಗಿದ್ದರೂ ದೊಡ್ಡ ಗಾತ್ರವನ್ನೇ ಹೊಂದಿದೆ. ಹೆಚ್ಚು ಹಣ ತೆತ್ತು ಆರಾಮದಾಯಕ ಆಫ್ರೋಡ್ ಸವಾರಿ ಬಯಸುವವರು ಈ ಎಸ್ಯುವಿಯನ್ನು ಖರೀದಿಸಬಹುದು.